ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರುಕೋ, ಅತ್ತೆ ಅಜ್ಜಿ ಅಲ್ಲಿ ಕಾಣಿಸ್ತಿಲ್ಲ? ಅವರು ದೇವಸ್ಥಾನಕ್ಕೆ ಅಂತ ಹೋಗಿದ್ದಾರೆ ಮಾವ, ನಮಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬರಕ್ ಹೋಗಿದ್ದಾರೆ. ಹೌದು, ನೀವೇನು ಇವತ್ತಿಷ್ಟು ಬೇಗ ಬಂದಿದ್ದೀರಾ? ಹುಷಾರಾಗಿದ್ದೀರ ತಾನೆ? ಯಾಕೋ ಸ್ವಲ್ಪ ಸುಸ್ತು ತಲೆನೋವು, ಅದಕ್ಕೆ ಬೇಗ ಬಂದೆ. ಅಯ್ಯೋ ಹೌದಾ, ಟ್ಯಾಬ್ಲೆಟ್ ಕೊಡ್ಲಾ ಇಲ್ಲ ಕಷಾಯ ಆದ್ರೂ ಮಾಡ್ಕೊಡ್ಲಾ? ಏನು ಬೇಡ ರುಕ್ಕು, ಸ್ವಲ್ಪ ಮಲಗಿ ರೆಸ್ಟ್ ಮಾಡ್ತೀನಿ, ಸರಿ ಹೋಗುತ್ತೆ. ಹಾ ರುಕ್ಕು, ನಿನಗಾದ್ರೆ ಸ್ವಲ್ಪ ದರ್ಶಿನಿ ಹತ್ರ ಹೋಗ್ಬಾ, ನನ್ನ ಬದ್ಲಿಗೆ ನೀನ್ ಸ್ವಲ್ಪ ಅದನ್ನ ನೋಡ್ಕೋತೀಯಾ, ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಂದ್ಬಿಡ್ತೀನಿ. ಡಾಕ್ಟರ್ ಹೇಳಿದ್ದು ಪೇಷಂಟಿಗೆ ಬೇಕಾಗಿರೋದು ಎರಡೂ ಒಂದೇ ಆಗೋಯ್ತಲ್ಲಪ್ಪ ದೇವ್ರೆ, ಇದ್ದೇ ಚಾನ್ಸ್ ದಿವ್ಯ. ಸರಿ ಮಾವ, ನೀನ್ ಏನಾದ್ರೂ ಹೇಳಿದ್ರೆ ನಾನು ಆಗಲ್ಲ ಅಂತೀನ? ನಾನು ದರ್ಶನಿಗೆ ಹೋಗ್ತೀನಿ, ನೀನು ತಲೆನೋವಿಗೆ ಬಾಂಬ್ ಹಚ್ಕೊಂಡು ಮಲ್ಕೋ. ತುಂಬಾ ಓಡಾಟ ಇತ್ತಲ್ಲ, ಅದಕ್ಕೆ ನಿನಗೆ ಹೀಗಾಗಿದೆ. ಮನೇಲಿ ನಾವು ಬೇರೆ ಇರಲ್ಲ, ಬಾಲ ಒಬ್ಬನೇ ಇರ್ತಾನೆ. ಹುಷಾರಮ್ಮ, ಅವನ್ನ ಕ್ಯಾಚ್ ಹಾಕೊಳ್ಳಕ್ಕೆ ಜನ ಕಾಯ್ತಾ ಇರ್ತಾರೆ. ಅಲ್ಲ, ಮಾವ ಬೇರೆ ಒಬ್ಬನೇ ಇದ್ದಾನೆ, ದಿವ್ಯಾನು ಮನೇಲೇ ಇದ್ದಾಳೆ, ಅವಳು ಬೇರೆ ಇಂಥ ಅವಕಾಶಕ್ಕೆ ಕಾಯ್ತಾ ಇರ್ತಾಳೆ. ಇಲ್ಲ ಇಲ್ಲ, ಹಾಗಾಗಬಾರ್ದು. ಮತ್ತೆ ಬಂದ್ಲು ಪಿಶಾಚಿ. ಏನೇ ಮಾಡ್ತಿದೀಯ ಇಲ್ಲಿ? ನಿನಗೆ ಯಾಕೆ ಅದು? ಹೋಗಿದ್ದೆ ತಾನೆ, ಮತ್ತೆ ಯಾಕೆ ವಾಪಸ್ ಬಂದೆ? ನೀನ್ ಇಂಥದ್ದೇನಾದ್ರೂ ಕಿತಾಪತಿ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಬಂದೆ. ಅಜ್ಜಿ ಹೇಳಿದ್ದು ಸರಿಯಾಗೇ ಇದೆ. ನಾನ್ ಇಲ್ಲದೆ ಇರುವಾಗ ನನ್ ಮಾವಂಗೆ ಹತ್ರ ಆಗ್ಬೇಕು ಅಂತ ನೋಡ್ತಾ ಇದೀಯ? ನಾಚಿಕೆ ಆಗ್ಬೇಕು ನಿನ್ಗೆ. ಛೇ, ಏಯ್, ಇವನು ನನಗಂಡ, ನೀನಿದ್ರು ಅಷ್ಟೇ ಇಲ್ಲ ಅಂದ್ರು ಅಷ್ಟೇ, ನಾನ್ ಕೇರ್ ಮಾಡಲ್ಲ. ಅವನು ನಿನ್ ಗಂಡ ಆಗಿದ್ದ, ಅದು ಹಿಂದೆ, ಇವಾಗ ನನ್ ಮದ್ವೆ ಆಗೋ ಹುಡ್ಗ. ನನ್ ಹುಡ್ಗಂಗ್ ತಂಟೆಗ್ ಬಂದ್ರೆ ಗ್ರಹಚಾರ ಬಿಡಿಸ್ತೀನಿ ಅಂತ ಅವಾಗ್ಲೇ ಹೇಳಿಲ್ವಾ? ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿನ್ಗೆ ಒಳ್ಳೇದು. ಸಾಕ್, ನಿಲ್ಲಿಸ್ತೀರ ಇಬ್ರು? ಮೊದ್ಲೇ ನನಗ್ ತಲೆ ನೋವುತ್ತಾ ಇದೆ, ಜಗಳ ಆಡ್ತಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸಾರಿ ಮಾವ, ಆದ್ರೆ ಇವಳು ಮಾಡೋದ್ ನೋಡು, ನಾನಿಲ್ಲಿ ನಿನ್ ತಲೆನೋವಿಗೆ ಅಂತ ಬಾಂಬ್ ಇಟ್ಟು ಹೋಗಿದ್ರೆ ಇವಳು ಅದನ್ನ ನಿನಗೆ ಹಚ್ಚಕ್ ಬರ್ತಾಳೆ,
ನನ್ಗೆ ಹೊಟ್ಟೆ ಉರಿಯಲ್ವಾ? ಯಾಕೆ ದಿವ್ಯ ಹೀಗ್ ಮಾಡ್ತೀಯಾ ನೀನು? ಯಾಕೆ ಮಾಡಬಾರ್ದು? ಮೊದ್ಲು ಅವಳಿಗೆ ನೀನ್ ನನ್ನ ಗಂಡನನ್ನ ತಿಳಿಸ್ಬಿಟ್ಟು ಹೇಳು. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಪ್ಲೀಸ್ ದಿವ್ಯ, ನನ್ನ ಪಾಡಿಗೆ ನಾನು ಬಿಟ್ಬಿಡು. ಏಯ್, ನಾನ್ ನನ್ನ ಗಂಡನ ಹತ್ರ ಬಂದ್ರೆ ನೀನೇನೆ ಸೀನ್ ಮಾಡೋದು? ನೀನ್ ಏನಾದ್ರೂ ಇವನ ಹತ್ರ ಇನ್ನೂ ಕ್ಲೋಸ್ ಆಗಕ್ ನೋಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅವನ್ ಹೆಂಡತಿ ಅಂತ ನಾನ್ ಇನ್ನೂ ಇಲ್ಲೇ ಇದ್ದೀನಿ, ಮರಿಬೇಡ ಅದನ್ನ. ಹುಷಾರು ಮಾವ, ಒಪ್ಪನೇ ಇರ್ತೀಯ, ನಾನು ಹೋಗಿ ಬರ್ತೀನಿ. ಏನಾಗಲ್ಲ ರುಕು, ನೀನು ಆರಾಮಾಗಿ ಹೋಗ್ಬಾ. ಒಂದ್ಸರಿ ಮಾಡಿದ ತಪ್ಪನ್ನ ನಾನು ಮತ್ತೆ ಮಾಡಲ್ಲ. ನೀನು ತಲೆ ಕೆಡಿಸ್ಕೋಬೇಡ. ಕೀರ್ತನ, ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ. ಮೊದ್ಲೇ ಶಾಕಲ್ಲಿ ಬೇರೆ ಇದೆಯಾ, ಗಂಟ್ಲು ಬೇರೆ ಒಣಗಿರತ್ತೆ. ತಗೋ. ಸತ್ಯ, ನಿನ್ನ ಹತ್ರ ಮಾತಾಡ್ದನ್ನ ನಾನು ಕೇಳಿಸ್ಕೊಂಡೆ. ಅವಳ ತಾಳ್ಮೆ ನೋಡಿ ನನಗೆ ತುಂಬ ಆಶ್ಚರ್ಯ ಆಯ್ತು. ಅವಳ ಗಂಡನ ಸುಳ್ಳು ಕೇಸಲ್ಲಿ ಸಿಕ್ಕಿಸಿ ಜೈಲಿಗೆ ಹೋಗೋ ಹಾಗೆ ಮಾಡಿ ಹೊಡೆತ ತಿನ್ನೋ ಹಾಗೆ ಮಾಡಿದ ಯಾರನ್ನೇ ಆದರೂ ಹೆಂಡತಿ ಆದವಳು ಕ್ಷಮಿಸೋದಿಲ್ಲ. ನಾನೇ ಆಗಿದ್ರೂ ಕ್ಷಮಿಸ್ತಾ ಇರಲಿಲ್ಲ. ಆದ್ರೆ ಸತ್ಯ ಹಾಗಲ್ಲ, ನಿನ್ನ ಕ್ಷಮಿಸಿ ಬುದ್ಧಿ ಹೇಳಿ ಬಿಟ್ಟಿದ್ದಾಳೆ. ನಿನ್ನ ಅದೃಷ್ಟ ಚೆನ್ನಾಗಿದೆ ಅಂತ ಅನ್ಸತ್ತೆ. ಸತ್ಯ ದೊಡ್ಡ ಮನ್ಸ್ ಮಾಡಿದಾಳೆ. ಚಿಕ್ಕಿ, ನೀವೇನ್ ಹೇಳಕ್ ಟ್ರೈ ಮಾಡ್ತಾ ಇದೀರಾ ಅದನ್ನ ಡೈರೆಕ್ಟ್ ಆಗಿ ಹೇಳಿ ಪ್ಲೀಸ್. ಅದನ್ನೇ ಮಾಡ್ತಾ ಇದೀನಲ್ಲ ಕಾರ್ತಿಕ್, ಈ ಸ್ಥಿತಿಗೆ ನೀನೇ ಕಾರಣ ಅಂತ ಗೊತ್ತಾದ್ಮೇಲೆ ನಿನ್ನ ಸಿಗ್ದಾಕುವಷ್ಟು ಕೋಪ ಬಂದಿತ್ತು ನನಗೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.